ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ವ್ಲಾಗ್ಸ್. ನಾನು ನಿಮ್ಮ ಶ್ವೇತಾ. ಏನಪ್ಪ ಇವರು ಇಷ್ಟೊಂದೆಲ್ಲ ಲಗೇಜ್ ತೊಗೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನೇಟಿವ್ ಪ್ಲೇಸ್ ಯಾವುದು, ಯಾಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ನಾವು ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಆಫೀಸಿಂದ 5 ಗಂಟೆಗೆ ಬರೋಣ ಅಂತ ಅಂದ್ಕೊಂಡೆ, ಬಟ್ ವರ್ಕನ್ನು ಕಂಪ್ಲೀಟ್ ಮಾಡಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು. ಆಮೇಲೆ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ 6:30 ಆಗೋಗಿತ್ತು. ಸೊ ನಾವು ಓಲಾದಲ್ಲಿ ಆಟೋನ ಬುಕ್ ಮಾಡಿದ್ವಿ. ಇವಾಗ ಆಟೋ ಕೂಡ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಬಂದಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾವಿರೋ ಪ್ಲೇಸಿಂದ ಬಸ್ ಪಿಕಪ್ ಪಾಯಿಂಟ್ಗೆ ನಿಯರ್ಲಿ 17 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆದ್ರೂ ನಾವು ಸ್ವಲ್ಪ ಮುಂಚೆನೇ ಹೊರಡ್ತಾ ಇದ್ದೀವಿ, ಬಿಕಾಸ್ ಲಾಸ್ಟ್ ಟೈಮ್ ಊರಿಗೆ ಹೋಗಬೇಕಾದ್ರೆ ನಮಗೆ ಟ್ರಾಫಿಕ್ಕಿಂದ ಬಸ್ ಕ್ಯಾಚ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ದಟ್ ಈಸ್ ಈ ಸಲ ಆ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾವು ಮುಂಚೆನೇ ಹೊರಡ್ತಾ ಇದ್ದೀವಿ. ಇವತ್ತು ನಾವು ಮುಂಚೆನೇ ಹೊರಟಿದ್ದೀವಿ ಅಂತ ಏನೂ ಗೊತ್ತಿಲ್ಲ. ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆ ಇದೆ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಟ್ರಾಫಿಕ್ ಇತ್ತು, ಆದ್ರೂ ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ ಇವತ್ತು ಸ್ವಲ್ಪ ಕಡಿಮೆನೇ ಇತ್ತು. ನಾವು ಸುಗಮ ಟೂರಿಸ್ಟ್ ಬಸ್ಸನ್ನು ಬುಕ್ ಮಾಡಿದ್ವಿ, ಮತ್ತು ನಮ್ಮ ಲೊಕೇಶನ್ ಬಂದುಬಿಟ್ಟು ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಆಗಿತ್ತು. ನಾವಿವಾಗ ಸುಗಮ ಟೂರಿಸ್ಟ್ ಆಫೀಸ್ ಹತ್ರ ಬಂದು ಇಳಿದ್ವಿ. ಆ್ಯಕ್ಚುಲಿ ಆನಂದರಾವ್ ಸರ್ಕಲ್ ನಿಯರ್ ಬೈ 2 ಸುಗಮ ಟೂರಿಸ್ಟ್ ಆಫೀಸ್ ಇದೆ. ನಾವು ಬಂದಿಳ್ದಿರೋದು ರಾಂಗ್ ಆಗಿತ್ತು. ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋದು ಇನ್ನೊಂದು ಸುಗಮ ಟೂರಿಸ್ಟ್ ಆಫೀಸ್ ಹತ್ರ ಆಗಿತ್ತು. ಸೊ ನಮಗೆ ಡೌಟ್ ಬಂದಿರೋದ್ರಿಂದ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ನಾವಿರೋ ಪ್ಲೇಸಿಂದ ಇನ್ನೊಂದು ಆಫೀಸ್ಗೆ 750 meters ಏನೋ ಕಾಣಿಸ್ತಾ ಇತ್ತು. ಸೊ ನಾವು ಬೈ ವಾಕ್ ಹೋದ್ವಿ. ಅಬ್ಬಬ್ಬಾ, ಲಗ್ಗೇಜ್ ಹೊತ್ಕೊಂಡು ಬರೋಷ್ಟೊತ್ತಿಗೆ ಸುಸ್ತು ಜೊತೆಗೆ ಹಸಿವು ಕೂಡ ಆಗೋಯಿತು. ಸೊ ಸರ್ಕಲ್ ಹತ್ರ ಇರೋವಂಥ ಒಂದು ಹೋಟೆಲಲ್ಲಿ ನಾವು ಇಡ್ಲಿ ಮತ್ತು ಮಸಾಲೆ ದೋಸೆನ ತಿಂದುಬಿಟ್ಟು ಮುಂದೆ ಹೊರಟ್ವಿ. ನೀವು ನೋಡ್ಬೋದು ಇವಾಗ ನಾವು ನಮ್ಮ ಎಕ್ಸಾಕ್ಟ್ ಲೊಕೇಶನ್ಗೆ ರೀಚ್ ಆದ್ವಿ. ನಾವು ಸ್ವಲ್ಪ ಮುಂಚೆನೇ ಬಂದಿರೋದ್ರಿಂದ ಬಸ್ ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಸೊ ನಾನು ನನ್ನ ಡೈಲಿ ಸೀರಿಯಲ್ಸನ್ನು ನೋಡ್ತಾ ಇದ್ದೆ. ನನ್ನ ಸೀರಿಯಲ್ಸ್ ಎಲ್ಲ ಕಂಪ್ಲೀಟ್ ಆಗೋ ಹೊತ್ತಿಗೆ ಬಸ್ ಕೂಡ ಬಂತು. ನೋಡ್ಬೋದು ನೀವು, ನಾವು ಬುಕ್ ಮಾಡಿರೋ ಸೀಟ್ ಬಂದುಬಿಟ್ಟು ಅಪ್ಪರಲ್ಲಿ 10 and 11 ಆಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬಸ್ಸನ್ನು ನೀಟಾಗಿ ಮತ್ತು ಹೈಜೇನಿಕ್ಕಾಗಿ ಮೇಂಟೈನ್ ಮಾಡಿದ್ರು, ಅಂದರೆ ನಮಗೆ ಕಂಫರ್ಟ್ ಆಗೋ ರೀತಿ ಇತ್ತು. ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಬಸ್ಸಲ್ಲಿ ಓಡಾಡೋದು ಸ್ವಲ್ಪ ರಿಸ್ಕ್ ಅಂತ ಹೇಳ್ತಾರಲ್ವಾ, ಸೊ ಹೇಳಿದೆ. ಇವಾಗ ನೀವು ನೋಡ್ಬೋದು ಬಸ್ ಕೂಡ ಹೊರಡ್ತು. ನಾವು ಕೂಡ ಊರಿಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಯಾವಾಗ ಊರಿಗೆ ಹೋಗ್ತೀವಿ, ಯಾವಾಗ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದೀವಿ. ನಮ್ಮನ್ನು ನೋಡಿಬಿಟ್ಟು ನಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೀವು ನೋಡಬೇಕು. ಮತ್ತು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ದಟ್ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 11:30 ಏನೋ ಆಗಿತ್ತು. ತುಮಕೂರಲ್ಲಿರೋ ಒಂದು ಹೋಟೆಲ್ ಹತ್ರ ಬಸ್ಸನ್ನು ಸ್ಟಾಪ್ ಮಾಡಿದರು. ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗ್ಬೋದು, ಇಲ್ಲ ಅಂತಂದರೆ ಊಟ ಮಾಡೋರು ಊಟ ಮಾಡ್ಬೋದು ಅಂತ ಇಲ್ಲಿ ಬಸ್ಸನ್ನು ಸ್ಟಾಪ್ ಮಾಡ್ತಾರೆ. ನಾವು ಕೂಡ ಇಲ್ಲಿ ಊಟನ ಮಾಡಿಬಿಟ್ಟು ಹೊರಟ್ವಿ. ಇವಾಗ ಬೆಳಗಿನ ಜಾವ 5:30 ಆಗಿದೆ. ನಾವು ಶಿರ್ಸಿ ಹತ್ರ ಇದ್ದೀವಿ. ಬಸ್ಸನ್ನು ವಾಶ್ರೂಮ್ಗಂತ ನಿಲ್ಲಿಸಿದ್ದಾರೆ. ನೀವಿಲ್ಲಿ ನೋಡ್ಬೋದು ಮಳೆ ಕೂಡ ಜಿಟಿ ಜಿಟಿ ಅಂತ ಬರ್ತಾ ಇದೆ. ವೆದರ್ ಕೂಡ ತುಂಬ ಕೂಲಾಗಿದೆ. ಶಿರ್ಸಿಯಿಂದ ನಮ್ಮೂರಿಗೆ ನಿಯರ್ಲಿ 60 kilometers ಏನೋ ಆಗುತ್ತೆ, ಅಂದರೆ ಇನ್ನೂ 1.5 hours ಜರ್ನಿ ಮಾಡಬೇಕು. ನಾವಿವಾಗ ಒಂದು ಚಿಕ್ಕ ನಿದ್ರೆಯನ್ನು ಮಾಡ್ತೀವಿ, ಅಷ್ಟೊತ್ತಿಗೆ ನಮ್ಮೂರು ಕೂಡ ಬಂದಿರುತ್ತೆ. ಒಂದು ಚಿಕ್ಕ ನಿದ್ದೆಯನ್ನು ಮಾಡಿಬಿಟ್ಟು ಕಣ್ಣು ಬಿಡೋಷ್ಟೊತ್ತಿಗೆ ನಮ್ಮ ಬಸ್ಸು ದೇವಿಮನೆ ಘಟ್ಟ ಅಥವಾ ದೇವಿಮನೆ ಘಾಟನ್ನು ಇಳಿತಾ ಇತ್ತು. ನೀವು ನೋಡಬಹುದು ಇಲ್ಲಿ ಎರಡು ಬದಿಯಲ್ಲೂ ದಟ್ಟವಾದಂಥ ಅರಣ್ಯ. ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿರುವಂಥ ಗಿಡಮರಗಳು, ಸ್ವಚ್ಛಂದವಾಗಿರುವಂಥ ಗಾಳಿ. ಇಂಥ ಪ್ಲೇಸಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗತ್ತೆ.
ನೀವು ನೋಡ್ಬೋದು ಇಲ್ಲಿ ನಾವಿವಾಗ NH66ಗೆ ರೀಚ್ ಆಗಿದ್ದೀವಿ. ಇನ್ನು ಕೇವಲ 2 ಕಿಲೋಮೀಟರ್ಗೆ ನಮ್ಮ ಸ್ಟಾಪ್ ಕೂಡ ಬರುತ್ತೆ. ಈ ನದಿ ನೀರು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಮಳೆ ಆಗ್ತಾ ಇದೆ ನಮ್ಮ ಸೈಡ್ ಅಂತ. ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ 2 ಕಿಲೋಮೀಟರ್ ಕಳೆದೋಗಿರೋದೇ ಗೊತ್ತಾಗಿಲ್ಲ. ನಾವು ಕೂಡ ಇವಾಗ ಬಸ್ಸನ್ನು ಇಳಿದ್ವಿ. ಇನ್ನೂ ಕೂಡ ಗೊತ್ತಾಗಿಲ್ವಾ ನಮ್ಮ ನೇಟಿವ್ ಪ್ಲೇಸ್ ಯಾವುದು ಅಂತ? ನಮ್ಮ ಊರು ಬಂದುಬಿಟ್ಟು ಕುಮಟಾ. ನೀವು ಕೂಡ ಮುಂಚೆ ಯಾವಾಗಾದರೂ ನಮ್ಮ ಊರಿಗೆ ಬಂದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇರುವಂಥ ಒಂದು ಆಟೋನ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಇವಾಗ ನಾವು ನಮ್ಮ ಮನೆ ಹತ್ರ ರೀಚ್ ಆಗಿದ್ದೀವಿ. ನಮ್ಮನ್ನು ನೋಡಿಬಿಟ್ಟು ಮನೆಯವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಮನೇನ ಯಾಕಪ್ಪ ಮಾವಿನ ತೋರಣದಿಂದ ಡೆಕೋರೇಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ರೀಸನ್ ಗೊತ್ತಾಗಬೇಕು ಅಂದರೆ ನೀವು ನಮ್ಮ ನೆಕ್ಸ್ಟ್ ವೀಡಿಯೋನ ತಪ್ಪದೇ ನೋಡಬೇಕು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಹಲೋ, ಯಾರಿದ್ದು? ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನೀವು ನಾವು ಹಳ್ಳಿಯಲ್ಲಿ ಯಾವ ರೀತಿ ಇರ್ತೀವಿ, ಏನೆಲ್ಲ ಮಾಡ್ತೀವಿ, ಯಾವೆಲ್ಲ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡ್ಬೋದು. ನಮ್ಮ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.